कुंदापुर तालूकिन वक्वाडिया गुरुकुल पब्लिक स्कूल पदवी पूर्व कॉलेज वटार श्री शारदा देवी स्वामी विवेकानंद प्रतिमेयन्नु सेप्टेंबर 30रंदु अनावरणगोळिसलायितु। ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಅದಮಾರು ಮಠದ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರು ಆಶೀರ್ವಚನವನ್ನು ನೀಡಿದರು। ವಿದ್ಯೆ ಇದ್ರೆ ಎಲ್ಲಿದ್ರೂ ಕೂಡ ಬದುಕಿ ಬರುತ್ತೆ, ಒಳ್ಳೆ ಭಾಷಾ ಜ್ಞಾನ ಇತ್ತು ಅಂತಂದರೆ ನಿಮ್ಮನ್ನು ಜರ್ಮನ್ ಮೇಲೆ ಬಿಟ್ಟರು ಕೂಡ ಜರ್ಮನ್ ಭಾಷೆ ಬದುಕಿ ಬರಲಿಕ್ಕೆ ಅದೇ ಹಾಗೆ ವಿದ್ಯೆ ಎಂಬುದಕ್ಕೆ ಅಷ್ಟು ಮಹತ್ವ ಇದೆ। ಅಂತಹ ವಿದ್ಯೆಯನ್ನು ಯಾವ ರೀತಿ ನಾವು ಪಡೀಬೇಕು ಅಂತ ಕೇಳಿದರೆ ಸಾತ್ವಿಕ ಮಾರ್ಗ ರೂಪ ಸತ್ಯ ಮಾಡಿ ಆ ವಿದ್ಯೆಯನ್ನು ಪಡೀಬೇಕು, ಗುರುಗಳಲ್ಲಿ ಹೋಗಿ ಅವರ ಜ್ಞಾನವನ್ನು ನಾವು ಪಡೀಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದಾಗ ಆ ಒಳ್ಳೆಯ ವಿದ್ಯೆ ಅಂದರೆ ಯಾವುದರಿಂದ ಸುಖ ಸಿಗ್ತದೆ, ಯಾವುದರಿಂದ ನೆಮ್ಮದಿ ಸಿಗ್ತದೆ ಅಂತಹ ವಿದ್ಯೆಯನ್ನು ಪಡೀಬೇಕಾಗ್ತದೆ। ಒಬ್ಬ ವ್ಯಕ್ತಿ ಇದ್ದ, ಅವನಿಗೆ ಒಂದು 4-5 ಜನ ಅಣ್ಣಂದರಿದ್ದರು। ತಂದೆ ಅವನಿಗೆ ಹೇಳ್ತಾರೆ, ನೀನು ಅಧ್ಯಯನ ಮಾಡಲಿಕ್ಕೆ ಹೋಗು, ನಿನ್ನ ವಯಸ್ಸು ಅದಕ್ಕೆ ಸರಿಯಾಗಿದೆ, ಈಗ ಹೋಗು। ಅದು ತುಂಬ ದೂರದಲ್ಲಿ ಯಾವುದೋ ಒಂದು ಗುರುಕುಲಕ್ಕೆ ಅಪ್ಪ ಹೇಳಿದ ಜಾಗಕ್ಕೆ ಹೋಗ್ತಾನೆ, ಹೋಗಿ ಅಲ್ಲಿ ಅಧ್ಯಯನ ಮಾಡ್ತಾನೆ। ನೀವೆಲ್ಲ ಇವತ್ತು ನಾಳೆ ರಜೆ ಶುರುವಾಗಿದೆ ಅಲ್ವಾ, ಎಲ್ಲ ಮನೆ ಹೋಗ್ತೀರಿ ಅಲ್ವಾ, ಯಾವಾಗ ನಾಳೆ ಹೋಗ್ತೀರಾ? ಹೌದು, ಆದರೆ ಹಿಂದೆ ಹಂಗೆ ಇರಲಿಲ್ಲ, ಒಂದು ಸರ್ತಿ ಗುರುಕುಲಕ್ಕೆ ಸೇರ್ಕೊಂಡ್ಬಿಟ್ರೆ ಅವ್ನು ವಿದ್ಯೆ ಮುಗಿಯೋ ತನಕ ಅಲ್ಲೇ ಇರೋದು, ಗುರುಗಳೇನು ಹೇಳ್ತಾರೆ ಅದೆಲ್ಲ ಕೆಲಸ ಮಾಡಬೇಕು। ಸಂಸ್ಥಾಪಕರಾದ ಅಪ್ಪಣ್ಣ ಹೆಗಡೆಯವರು ಅಧ್ಯಕ್ಷತೆಯನ್ನು ವಹಿಸಿ ಮಾತುಗಳನ್ನಾಡಿದರು। ಅಮೆರಿಕಕ್ಕೆ ಹೋದಾಗ ಚಿಕಾಗೋದಲ್ಲಿ ತನ್ನ ಭಾಷಣವನ್ನು ಮಾಡಿ ಭಾರತೀಯ ಸಂಸ್ಕೃತಿ, ಭಾರತೀಯ ಧರ್ಮ, ಎಲ್ಲ ಪ್ರಪಂಚದಲ್ಲಿರತಕ್ಕಂಥ ಎಲ್ಲ ಧರ್ಮಗಳ ಹೊರೆಯನ್ನು ಹೋಗಲಿಕ್ಕೆ ಸಮರ್ಥವಾಗಿದೆ ಎನ್ನುವುದನ್ನು ಆ ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವುದರ ಮೂಲಕ ನಮ್ಮ ವ್ಯಕ್ತಿತ್ವದ ಘನತೆಯನ್ನು, ನಮ್ಮ ನಡೆನುಡಿಗಳನ್ನು, ನಮ್ಮ ಆಚಾರ ವಿಚಾರಗಳನ್ನು ಪ್ರತಿಪಾದಿಸುವುದರಲ್ಲಿ ಅಗ್ರಗಣ್ಯರು ಅವರು। ಅಂದಿನ ದಿನಗಳಲ್ಲಿ ಹೇಳಿದರು ಅವರ ಕಾಲದಲ್ಲಿ, ಆ ಕಾಲದಲ್ಲಿ ಒಂದು 100 ಜನ ಇದ್ದರೆ, ಸಮಾಜ ಸೇವಕರಿದ್ದರೆ ಈ ದೇಶವನ್ನು ಬಲಿಷ್ಠವಾಗಿ, ಈ ದೇಶದ ಅದೃಷ್ಟವನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿದೆ ಎಂದು। ನಾವು ಗುಲಾಮಗಿರಿಯಲ್ಲಿದ್ದು ನಮ್ಮ ಅಂತಸ್ತತ್ವವನ್ನು ಕಳೆದುಕೊಂಡು ಬಹಳ ಕಠಿಣ ಪರಿಸ್ಥಿತಿಯಲ್ಲಿ ಇದ್ದಿದ್ದೇವೆ। ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಬಹುಶಃ ನಾವು ನಿರೀಕ್ಷಿಸಿದ್ದ ಅಥವಾ ಪರಮಪೂಜ್ಯರಾಗಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರರು, ಮುಂಚೂಣಿಯ ನಾಯಕರು ಆಗಿರ್ತಕ್ಕಂಥ ಗಾಂಧೀಜಿಯವರು, ನಮ್ಮೆಲ್ಲ ಭಾರತೀಯ ಮಠ ಮಂದಿರಗಳು ಇವೆಲ್ಲ ಈ ಒಂದು ವಿದ್ಯೆಯನ್ನು ಎತ್ತಿ ಹಿಡಿದಿದ್ದಾರೆ ಈ ಸ್ವತಂತ್ರ ಭಾರತದ ಸರ್ಕಾರ ಅಂತ। ಬಾಂಡ್ಯ ಎಜುಕೇಶನ್ ಟ್ರಸ್ಟ್ನ ಜಂಟಿ ಆಡಳಿತ ನಿರ್ದೇಶಕಿ ಅನುಪಮಾ ಎಸ್ ಶೆಟ್ಟಿ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು। ವಿದ್ಯೆ ಹಾಗೂ ವಿನಯಶೀಲತೆಗಳ ಸಾಕಾರ ಮೂರ್ತಿ ತಾಯಿ ಸರಸ್ವತಿ ಎನ್ನುವ ಭಾವನೆಗಳು ಭಾರತೀಯರಲ್ಲಿ ಶಾಶ್ವತವಾಗಿ ಬೇರೂರಿದೆ, ಹಾಗಾಗಿ ಸರಸ್ವತಿ ದೇಗುಲವಾದ ಗುರುಕುಲ ಸಂಸ್ಥೆಯಲ್ಲಿ ಕಲಿಯುವ ಎಲ್ಲ ವಿದ್ಯಾರ್ಥಿಗಳ ಮನಸ್ಸು ಕಲಿವಿಕೆಗೆ ಪ್ರಶಾಂತವಾಗಿರಬೇಕು ಎನ್ನುವ ಕಲ್ಪನೆಯಲ್ಲಿ ಇಲ್ಲಿ ಸರಸ್ವತಿಯ ವಿಗ್ರಹವನ್ನು ಸ್ಥಾಪಿಸುವ ಸಂಕಲ್ಪ ಮಾಡಿದ್ದೇವೆ। ಭಾರತದ ಭವ್ಯ ಪರಂಪರೆಯಲ್ಲಿ ಸ್ವಾಮಿ ವಿವೇಕಾನಂದರಿಗೆ ಇರುವಷ್ಟು ಎತ್ತರದ ಗೌರವ ಸ್ಥಾನ ಬೇರಾವ ಸನ್ಯಾಸಿಗಳಿಗೂ ದೊರೆತಿಲ್ಲ। ಜಾಗತಿಕ ಮಟ್ಟದಲ್ಲಿ ಭಾರತದ ಘನತೆ ಹಾಗೂ ಗೌರವವನ್ನು ಪ್ರತಿಪಾದಿಸಿದ ಪುಣ್ಯ ಪುರುಷ ಅವರು, ಏಳಿ ಎಚ್ಚರಗೊಳ್ಳಿರಿ, ಗುರಿ ಮುಟ್ಟುವ ತನಕ ವಿರಮಿಸಿದರಿ ಎನ್ನುವ ಅವರ ಧೀರೋದಾತ್ತ ಸಂದೇಶಗಳೇ ನಮ್ಮ ಇಂದಿನ ಮಕ್ಕಳ ಸಾಧನೆಯ ಮಂತ್ರಗಳಾಗಬೇಕು ಎನ್ನುವ ಭಾವನೆ ನಮ್ಮದು। ಬಂದೂಕುಗಳಿಲ್ಲದೆ, ಯಾವುದೇ ಶಸ್ತ್ರ ವಿದ್ಯೆ ಇಲ್ಲದೆ, ಕೇವಲ ತಾಯಿ ಸರಸ್ವತಿ ನೀಡಿದ ವಾಕ್ಸಿದ್ಧಿಯಿಂದ ಕೋಟ್ಯಾಂತರ ಅಮೆರಿಕರನ್ನು ತನ್ನ ಭಾವನೆಗಳಿಂದ ಬಂಧಿಯಾಗಿಸಿದ ಸ್ವಾಮಿ ವಿವೇಕಾನಂದರು ನಮ್ಮ ಗುರುಕುಲ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳ ರೋಲ್ ಮಾಡೆಲ್ ಆಗಬೇಕು ಎನ್ನುವ ಉದ್ದೇಶವನ್ನು ಇರಿಸಿಕೊಂಡು ಅವರ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ। ಪ್ರತಿಮೆ ನಿರ್ಮಿಸಿದ ಶಿಲ್ಪಿ
ವೇಣುಗೋಪಾಲ ಆಚಾರ್ಯ ಕುಂಬಳೆ ಇವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಜಂಟಿ ಆಡಳಿತ ನಿರ್ದೇಶಕ ಬಾಂಡ್ಯ ಸುಭಾಷ್ ಚಂದ್ರ ಶೆಟ್ಟಿ, ಪುರುಷೋತ್ತಮ ಅಡ್ವೆ, ಗುರುಕುಲ ಪಬ್ಲಿಕ್ ಸ್ಕೂಲ್ನ ಪ್ರಾಂಶುಪಾಲ ಮೋಹನ್ ಕೆ, ಗುರುಕುಲ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲ ಅರುಣ್ ಡಿಸಿಲ್ವಾ, ಸಂಯೋಜಕಿ ವಿಶಾಲ ಶೆಟ್ಟಿ, ಶಿಕ್ಷಕ ರಾಘವೇಂದ್ರ ಅಮ್ಮುಜೆ, ತಿಲಕ್ ಮತ್ತಿತರರು ಉಪಸ್ಥಿತರಿದ್ದರು.